ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅರ್ಜಾನ ಕರೆದಿದ್ದಾರೆ ನೋಡ್ತಾ ಇರಬಹುದು ಸಿಗ್ನೇಚರ್ ಮಾಡಿನೇ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಿಂದ ಈ ಒಂದು ಸಿಗ್ನೇಚರ್ ಮಾಡಿದ್ದಾರೆ ಕಾಣಿಸ್ತಾ ಇರಬಹುದು ಇಲ್ಲಿ ನೋಡಿ ಇದ್ರೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅದೇ ರೀತಿಯಾಗಿ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಮಾಡುವ ಒಂದು ದಿನಾಂಕ ನೋಡಿ ಯಾವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರತ್ತೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮಗೆ ಸ್ಟಾರ್ಟ್ ಇರಾದ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡೋ ಸಲುವಾಗಿ ಈ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಇನ್ನೊಂದು ಹೇಳಬೇಕಂದ್ರೆ ಇದಕ್ಕೆ ಯಾವುದೇ ಪರೀಕ್ಷೆ ಇಲ್ಲದೇ ನೇಮಕಾತಿ ಆಗ್ತಾ ಇದೆ ಅಂತ ಅದ್ರ ಬಗ್ಗೆನ ತಿಳಿಸ್ಕೊಡ್ತೇನೆ ನಿಮಗೆ ಪರೀಕ್ಷೆ ಇದ್ರೆ ಒಳ್ಳೆಯದ ಅಥವಾ ಪರೀಕ್ಷೆ ಇರಲಿಲ್ಲ ಅಂದ್ರೆ ಒಳ್ಳೆಯದ ಅಂತ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾರ್ಯಾರು ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬೇಕ ಅಂತಿದ್ದಾರಲ್ಲ ಅಂಥವ್ರಿಗೆ ಖುಷಿ ವಿಚಾರ ಇದು ಎಲ್ಲಿಂದ ನೋಟಿಸ್ ಬಂದಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ರೀ ಹಾಸನ ಜಿಲ್ಲೆ ವತಿಯಿಂದ ಈ ಒಂದು ನೇಮಕಾತಿ ಬಂದಿದೆ ಈಗಾಗಲೇ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಈ ಒಂದು ಜಿಲ್ಲೆಯಲ್ಲಿ ಕರೆದಿದ್ದಾರೆ ಈ ಒಂದು ಜಿಲ್ಲೆಯವರು ಅರ್ಜಿ ಅಥವಾ ಬೇರೆ ಜಿಲ್ಲೆಯವರು ಅರ್ಜಿಯನ್ನು ಸಲ್ಲಿಸಬಹುದು ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ ಹೇಗೆ ಅಪ್ಲೈ ಮಾಡಬೇಕು ಯಾವೊಂದು ಪೋಸ್ಟ್ ಖಾಲಿ ಇದ್ದಾವೆ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಎಲ್ಲ ಮಾಹಿತಿ ಇರತ್ತೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಶಾಂತ ಅಕಾಡೆಮಿ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಸಂತಾರೆ ಏನು ಪೋಸ್ಟು ಏನು ಅಂತ ಅಂತ ಒಂದೊಂದು ತಿಳಿಸ್ಕೊಡ್ತಾನೆ ಕೆಲವು ಜನರಿಗೆ ಈಗಾಗಲೇ ಅರ್ಥನೇ ಆಗಿಲ್ಲ ಯಾವೊಂದು ಇದಾವೆ ಏನು ಅಂತ ನೋಡಿ ಮೊದಲನೇದಾಗಿ ಮಕ್ಕಳ ತಜ್ಞರ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು ಇದಕ್ಕೆ ಕಾರ್ಯಕ್ರಮ ಏನು ಅಂತ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳ ಆರೋಗ್ಯ ಸಂಸ್ಥೆಯಿಂದ ನೇಮಕಾತಿ ಆಗುತ್ತೆ ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ ನೋಡಿ ಎಲ್ಲ ಒಂದು ಮುಗಿಸ್ಕೊಂಡೆ ಡೈರೆಕ್ಟಾಗಿ ಕ ನಿಮಗೆ ತಿಳಿಸ್ಕೊಡ್ತಾನೆ ವಿದ್ಯಾರ್ಹತೆ ನೋಡಿ ಡಿ ಸಿ ಎಚ್ ಕಂಪ್ಲೀಟ್ ಮಾಡಿದವರು ಡಿ ಎನ್ ಬಿ ಕಂಪ್ಲೀಟ್ ಮಾಡಿದವರು ಎಮ್ ಡಿ ಮುಗಿಸಿದವರು ಅಪ್ಲೈ ಮಾಡಬೇಕಾಗತ್ತೆ ದೈಹಿಕವಾಗಿ ಎಲ್ಲ ಕರ್ತವ್ಯ ಕೂಡ ನಿಭಾಯಿಸುವ ಅರ್ಹತೆ ಹೊಂದಿರಬೇಕಂತ ಮೆನ್ಷನ್ ಮಾಡಿದ್ದಾರೆ ವಯೋಮಿತಿ ನಲವತ್ತೈದು ಇದು ಮೊದಲನೇ ಪೋಸ್ಟಿಗೆ ಆದರೆ ಇದಕ್ಕೆ ಎಷ್ಟು ವೇತನ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ತನಕ ವೇತನ ಅದೇ ರೀತಿಯಾಗಿ ಇಲ್ಲಿ ತಜ್ಞ ವೈದ್ಯರು ನೋಡಿಸ್ತಾರೆ ಎಷ್ಟು ವಿದ್ಯಾರ್ಹತೆ ಆಗಿರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಎಂ ಬಿ ಬಿ ಎಸ್ ಪಾಸ್ ಆದಂತಹ ವಿದ್ಯಾರ್ಥಿಗಳು ಅಭಿವೃದ್ಧಿ ಸಲ್ಲಿಸಿ ಅದೇ ರೀತಿಗೆ ಎಮ್ ಡಿ ಆಸ್ಪತ್ರೆಯಲ್ಲಿ ಕನಿಷ್ಠ ಮೂರು ವರ್ಷ ಕೆಲಸದ ಅನುಭವ ಬೇಕಂತೆ ಇದು ರೂಲ್ಸ್ ಮಾಡಿದ್ದಾರೆ ಇದಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ತನಕ ವೇತನ ಸಿಗತ್ತೆ ಇನ್ನು ತಜ್ಞ ವೈದ್ಯರು ಇದರಲ್ಲಿ ಎರಡು ಪೋಸ್ಟ್ ಕಳೆದ ಇದು ಕೂಡ ಸೇಮ್ ಆಗಿರತ್ತೆ ಇನ್ನು ವೈದ್ಯಕೀಯ ಅಧಿಕಾರಿ ಪೋಸ್ಟ್ ನೋಡಿಸಿದ ಹತ್ರ ಇಲ್ಲಿ ವಿವಿಧ ಕೊಟ್ಟಿದ್ದಾರೆ ಮಕ್ಕಳ ಆರೋಗ್ಯ ಏನೇನು ಕೆಲಸ ಮಾಡಬೇಕಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮಕ್ಕಳ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಬೇಕು ತಾಯಿಯ ಆರೋಗ್ಯ ಬಗ್ಗೆ ತಪಾಸಣೆ ಮಾಡಬೇಕು ಐ ಸಿ ಯುನಲ್ಲಿ ಕೆಲಸ ಮಾಡಬೇಕು ಎನ್ ಆರ್ ಸಿನಲ್ಲಿ ಕೆಲಸ ಮಾಡಬೇಕು ಎನ್ ಪಿ ಅಥವಾ ಎನ್ ಸಿ ಡಿಲಿ ಕೆಲಸ ಮಾಡಬೇಕು ನಮ್ಮ ಕ್ಲಿನಿಕ್ನಲ್ಲಿ ಕೆಲಸ ಮಾಡಬೇಕು ಮತ್ತು ಎನ್ ಯು ಎಚ್ ಯು ಎಮ್ ಎಚ್ ಎಮ್ ಇದರಲ್ಲಿ ಕೆಲಸ ಮಾಡಬೇಕಾಗತ್ತೆ ನಿಮ್ಗೆ ಕಾರ್ಯಕ್ರಮ ಆಗಿರುತ್ತೆ ಇದು ಇದಕ್ಕೆ ಎಷ್ಟು ವಿದ್ಯಾರ್ಥಿ ಆಗಿರಬೇಕು ಎಮ್ ಬಿ ಬಿ ಎಸ್ ಪಾಸ್ ಆಗಿರಬೇಕು ಮತ್ತು ಕಡ್ಡಾಯವಾಗಿ ಇಂಟರ್ನರ್ಶಿಪ್ ಪೂರೈಸಿರ್ಬೇಕಂತ ರೂಲ್ಸ್ ಮಾಡಿದ್ದಾರೆ ಇಷ್ಟೊಂದು ಕೊಟ್ಟಿರುವಂಥದ್ದು ಇದಕ್ಕೆ ವಯೋಮಿತಿ ಅರವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅರವತ್ತು ವರ್ಷ ಮೇಲ್ಪಟ್ಟು ಪಟ್ಟರು ಅರ್ಜಾನ ಸಲ್ಲಿಸಬಾರ್ದು ಮತ್ತೆಷ್ಟು ನಿಮಗೆ ಸಂಬಳ ಕೊಡ್ತಾರೆ ಐವತ್ತು ಸಾವಿರದಿಂದ ನಲವತ್ತಾರು ಸಾವಿರದ ತನಕ ಸಂಬಳ ಸಿಗುತ್ತೆ ಇನ್ನು ಪಂಚಕರ್ಮ ತಜ್ಞ ವೈದ್ಯರು ನೋಡಿಸ್ತಾ ಇದ್ರೆ ಆಯುಷ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಆಯುಷ್ಯ ಒಂದು ಆಫೀಸರ್ ಅಂತ ಅಲ್ಲಿ ಕೆಲಸ ಮಾಡಬೇಕು ಇದಕ್ಕೆ ಪಿ ಜಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬೇಕಾಗ ಅದೇ ರೀತಿಯಾಗಿ ಬಿ ಎಮ್ ಎಸ್ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸಬೇಕು ಬಿ ಎ ಎಸ್ ಮೂರು ವರ್ಷ ಕೂಡ ಎಕ್ಸ್ಪೀರಿಯೆನ್ಸ್ ಬೇಕಾಗತ್ತೆ ಇದಕ್ಕೆ ಒಯ್ ನಲವತ್ತು ವರ್ಷ ಕೊಟ್ಟಿದ್ದಾರೆ ಇದಕ್ಕೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಇನ್ನೇ ಹತ್ರ ಶಾಸ್ತ್ರಜ್ಞರು ಇದಕ್ಕೆ ಎಷ್ಟು ಕೊಡ್ತಾರೆ ಅಂದರೆ ಇದರಲ್ಲಿ ಕೆಲಸ ಮಾಡ್ಬೇಕಂದ್ರೆ ಇ ಐ ಸಿನಲ್ಲಿ ನಲ್ಲಿ ಕೆಲಸ ಮಾಡಬೇಕಾಗತ್ತೆ ಇದಕ್ಕೆ ವಿದ್ಯಾರ್ಹತೆ ನೋಡಿ ಆಗಿರಬೇಕು ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ ಅದೇ ರೀತಿ ಎರಡು ವರ್ಷ ಅನುಭವ ಬೇಕು ಮತ್ತು ನಿಮಗೆ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣಪತ್ರ ಕೂಡ ಕಡ್ಡಾಯವಾಗಿ ಹೊಂದಿರಬೇಕು ನಲವತ್ತೈದು ವರ್ಷ ವೈಮಿತಿ ಆಗಿರಬೇಕು ಮತ್ತು ಹದಿನೈದು ಸಾವಿರ ತನಕ ನಿಮಗೆ ವೇತನ ಆಗಿರುತ್ತೆ ಹದಿನೈದು ಸಾವಿರದ ಮೂರುನೂರ ತೊಂಬತ್ತೇಳು ರೂಪಾಯಿ ತ ಇಷ್ಟು ಸ್ಯಾಲ್ರಿ ಕೊಡ್ತಾರೆ ಇನ್ನು ಮುಂದಿನ ಪೋಸ್ಟು ಇಲ್ಲಿ ದಾದ್ಯರ್ ಹುದ್ದೆ ಅಂತ ಏನು ಕರೀತಾರಲ್ಲ ಇಲ್ಲಿ ದೇರ್ ಪೋಸ್ಟ್ ಆತ ಇಲ್ಲಿ ಚಿಲ್ಡ್ ಹೆಲ್ತ್ ನಲ್ಲಿ ಕೆಲಸ ಮಾಡಬೇಕು ಫಿ ಎಮ್ ಎಮ್ ಕೆಲಸ ಮಾಡಬೇಕು ಇದಕ್ಕೆ ವಿದ್ಯಾರ್ಹತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಬಿ ಎಸ್ ಕಂಪ್ಲೀಟ್ ಮಾಡಿದವರು ನರ್ಸಿಂಗ್ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ನಲ್ಲಿ ನೋಂದಾಯಣಿ ಆಗಿರಬೇಕು ರಿಜಿಸ್ಟರ್ ಆಗಿರಬೇಕಾಗತ್ತ ಮತ್ತು ಮಹಿಳಾ ಅಭ್ಯರ್ಥಿ ಆಗಿರಬೇಕು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಮಹಿಳಾ ಅಭ್ಯರ್ಥಿ ಆಗಿರಬೇಕು ಇದಕ್ಕೆ ವಯೋಮಿತಿ ನಲವತ್ತೈದು ಮತ್ತು ಆಯ್ಕೆ ಆದರೆ ಮಂತ್ಲಿ ವೇತನ ಹದಿನಾಲ್ಕು ಸಾವಿರದ ಒಂದು ಎಂಬತ್ತೇಳು ರೂಪಾಯಿ ಇನ್ನು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಇದಕ್ಕೆ ತರಬೇತಿಯಲ್ಲಿ ನೋಡಿಸ್ನಾದ್ರೆ ಹದಿನೈದು ಪಾಸಾದ್ರು ಅರ್ಜಿ ಸಲ್ಲಿಸಬೇಕಾಗತ್ತೆ ಅಥವಾ ಇಲ್ಲಿ ಏನೇನು ತರಬೇತಿ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದಿಂದ ಪಾಸಾಗಿರಬೇಕಾಗತ್ತೆ ಶಾಲೆಗಳಲ್ಲಿ ಕಲಿತಿರ್ಬೇಕಂತ ಕೊಟ್ಟಿದ್ದಾರೆ ಏನು ಬಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಸೇವೆಯಲ್ಲಿ ಸಲ್ಲಿಸಬೇಕಂದ್ರೆ ಎನ್ ಎಚ್ ಎಮ್ನಲ್ಲಿ ಕೆಲಸ ಮಾಡಬೇಕಾಗತ್ತೆ ಇಷ್ಟು ಕೊಟ್ಟಿದ್ದಾರೆ ಇನ್ನು ಮುಂದಿನದಾಗಿ ಕಿರಿಯ ಆರೋಗ್ಯ ಸಹಾಯಕರು ಇದಕ್ಕೆ ಬಿ ಪಿ ಎಮ್ ಅಭಿಮಾನಿ ಕೆಲಸ ಮಾಡಬೇಕು ಎಸ್ ಎಸ್ ಎಲ್ ಸಿ ತೆರೆಗಡೆ ಹೊಂದಿರಬೇಕು ಇಷ್ಟು ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸಾಗಿರ್ಬೇಕಾಗತ್ತೆ ಮತ್ತು ವೈಮಿತಿ ನೋಡಿಸೋತ್ರೆ ಸಾಮಾನ್ಯ ವರ್ಗದವ್ರಿಗೆ ಮೂವತ್ತೈದು ಒಬ್ಬರಿಗೆ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ನಲವತ್ತು ವರ್ಷ ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆದೋರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಹದಿನಾಲ್ಕು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಸ್ಯಾಲ್ರಿ ಇರತ್ತೆ ಇನ್ನು ಲ್ಯಾಬ್ರೇಟರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ನೋಡಿಸೋತ್ರೆ ಇಲ್ಲಿ ಸೆಕೆಂಡ್ ಪೊಸಿ ಪಾಸ್ ಆಗಿರಬೇಕಾಗತ್ತೆ ಜೊತೆಗೆ ಡಿ ಎಂ ಎಲ್ ಟಿ ಕಂಪ್ಲೀಟ್ ಮಾಡೋದಿರಬೇಕು ಎರಡು ವರ್ಷದ ಅನುಭವ ಕೂಡ ಬೇಕಾಗತ್ತೆ ಮತ್ತು ಒಯಿತ ನಲವತ್ತು ವರ್ಷ ಎಷ್ಟು ಸಂಬಳ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಮತ್ತು ಪ್ರೋಗ್ರಾಮರ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಆರ್ ಬಿ ಎಸ್ ಕೆನಲ್ಲಿ ಕೆಲಸ ಮಾಡಬೇಕು ಮತ್ತು ಮಾಸ್ಟರ್ ಈ ರೀತಿಯ ಡಿಗ್ರಿ ಪಾಸ್ ಆಗಿರಬೇಕಾಗತ್ತೆ ಕಂಪಲ್ಸರಿಯಾಗಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಐ ಟಿ ಐ ಮುಗಿಸಿದವರು ಇದಕ್ಕೆ ವೇತನ ಹದಿನೇಳು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಮತ್ತು ಏಜ್ ಲಿಮಿಟು ನಲವತ್ತೈದು ವರ್ಷ ಇಷ್ಟು ಕೊಟ್ಟಿದ್ದಾರೆ ಇನ್ನೊಂದು ಸಂದರೆ ಟಿ ಬಿ ಎಚ್ ಇ ಬಿ ನೋಡೋದ್ರೆ ಈ ಒಂದು ಟಿ ಬಿ ಹೆಚ್ ವಿ ಕೆಲಸ ಆಗಿರತ್ತೆ ಇದು ಕೂಡ ಎನ್ ಟಿ ಪಿನಲ್ಲಿ ಕೆಲಸ ಮಾಡಬೇಕು ಗ್ರಾಜುಯೇಟ್ ಪಾಸ್ ಆಗಿರಬೇಕಾಗತ್ತೆ ಅದೇ ರೀತಿಯಾಗಿ ಎರಡು ವರ್ಷದ ತನಕ ಅನುಭವ ಕೂಡ ಬೇಕಾಗತ್ತೆ ಹೆಲ್ತ್ ವರ್ಕಿಂಗ್ ಕೂಡ ಸರ್ಟಿಫಿಕೇಟ್ ಬೇಕು ಮತ್ತು ಇದಕ್ಕೆ ವಯೋಮಿತಿ ಕೊಟ್ಟಿಲ್ಲ ಆದಷ್ಟು ನಿಮಗೆ ನಲವತ್ತೈದು ವರ್ಷದ ತನಕ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೇನೆ ನಲವತ್ತೈದು ಇದ್ದವರು ಅಪ್ಲೈ ಮಾಡಿ ಎಷ್ಟು ಸಂಬಳ ಕೊಡ್ತಾರೆ ಹದಿನೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದಕ್ಕೂ ಕೂಡ ಸೇಮ್ ಆಗಿರಾತ ಇನ್ನು ಕೊನೆಯದಾಗಿ ಉಳಿದಂಥ ಈ ಒಂದು ಪೋಸ್ಟ್ ನೋಡಿ ಎರಡು ವರ್ಷ ಅನುಭವ ಆಗಿರಬೇಕು ಅದೇ ರೀತಿಯಾಗಿ ನಿಮಗೆ ನಲವತ್ತು ವರ್ಷ ಆಗಿರಬೇಕು ಬ್ಯಾಚುಲರ್ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದೆ ಇದು ಯಾವ ರೀತಿ ಕೆಲಸ ಮಾಡ್ತಾರಂದ್ರೆ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆನ್ಲೈನ್ ನಲ್ಲಿ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಂದಿಗೆ ಸಂಬಂಧಪಟ್ಟ ಗುತ್ತಿಗೆ ಹುದ್ದೆಗಳ ಮಾರ್ಗಸೂಚಿ ಅನ್ವಯ ಬದಲಾವಣೆಯಲ್ಲಿ ಹುದ್ದೆಗಳ ಸಂಖ್ಯೆಯಲ್ಲಿ ವಿದ್ಯಾರ್ಹತೆ ಅಥವಾ ವೇತನದಲ್ಲಿ ವ್ಯತ್ಯಾಸವಾಗಬಹುದಾಗಿರತ್ತೆ ಅಂದ್ರೆ ಏನಾದ್ರು ಅರ್ಜಿ ಸಲ್ಲಿಸ್ತಾರಲ್ಲಾದ್ರೂ ವ್ಯತ್ಯಾಸ ಕೂಡ ಆಗಬಹುದು ಅಂದ್ರೆ ಈಗ ಈ ಒಂದು ಗುತ್ತಿಗೆ ಆಧಾರದ ಮೇಲೆ ಅರ್ಜಿಯನ್ನು ಕರೆದಿದ್ದಾರೆ ಮೇಲೆ ನೋಡಿರಬಹುದು ನೀವು ಕೂಡ ಇದು ಗುತ್ತಿಗೆ ಆಧಾರದ ಮೇಲೆ ಅರ್ಜನ ಕರೆದಿದ್ದಾರೆ ಹಾಸನ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದ ಗುತ್ತಿಗೆ ನೇಮಕಾತಿ ಮಾರ್ಗಸೂಚಿ ಪ್ರಕಾರ ತೊಂಬತ್ತ್ ಮೂರು ಪೋಸ್ಟ್ ಖಾಲಿ ರಾತೆ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆನ ಮಾಡ್ಕೋತಿದ್ದಾರೆ ಆಯ್ಕೆ ಆದರೆ ನಮ್ಮ ಒಂದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಕೆಲಸ ರಾತೆ ಈಗಾಗಲೇ ಸುಮಾರು ಜಿಲ್ಲೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಇದೇ ಸ್ನೇಹಿತರೆ ಕರ್ನಾಟಕ ಈ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಗ್ಗೆ ಎಲ್ಲ ಒಂದು ಜಿಲ್ಲೆಯಲ್ಲಿ ಅರ್ಜಾನ ಕರೆದಿದ್ರು ಎಲ್ಲ ಒಂದು ಜಿಲ್ಲೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಇದೆ ಆದಷ್ಟು ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ಈ ಒಂದು ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಇದು ಅಫೀಸಿಯಲ್ ವೆಬ್ಸೈಟ್ ಇದೆ ಅದೇ ಒಂದು ವೆಬ್ಸೈಟ್ ಅರ್ಜಾನ ಸಲ್ಲಿಸೆ ಸಲ್ಲಿಸಿ ಅಥವಾ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಇದು ನಮ್ಮ ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ನೇಮಕಾತಿಯಾಗಿರತ್ತೆ ಒಟ್ಟಾರೆ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆದಿರ್ತಾರೋ ಅದು ಆರೋಗ್ಯ ಇಲಾಖೆಯಲ್ಲಿ ಕರೆದಿರ್ತಾರೆ ಅದೇ ರೀತಿಯಾಗಿ ಆರೋಗ್ಯ ಸಂಸ್ಥೆಗಳಾಗಬಹುದು ಯಾವುದೇ ಒಂದು ಪೋಸ್ಟ್ ಆಗಬಹುದು ಅದೆಲ್ಲ ಒಂದು ಆರೋಗ್ಯ ಇಲಾಖೆಯಲ್ಲಿ ಅಜನ ಕರೆದಿರ್ತಾರೆ ಒಟ್ಟಾರೆ ಆರೋಗ್ಯ ಸಂಸ್ಥೆಯಿಂದ ಬರ್ತಂದ್ರೆ ಎಲ್ಲ ಒಂದು ಆರೋಗ್ಯ ಇಲಾಖೆಯಿಂದ ನೇಮಕಾತಿ ಆಗಿರತ್ತೆ ಆದಷ್ಟು ಅಪ್ಲೈ ಮಾಡಬಹುದು ಬೇಡ ಅಂದರೆ ಬಿಟ್ಟು ಬಿಡಬಹುದು ಇದಕ್ಕೆ ಮಹಿಳೆಯರು ಪುರುಷರು ಅಪ್ಲೈ ಮಾಡಿ ಯಾವುದೇ ರೂಲ್ಸ್ ಇರೋದಿಲ್ಲ ಇನ್ನೊಂದು ಸಾತ್ರೆ ಈ ಒಂದು ಮಾರ್ಗಸೂಚಿ ಅಧಿಸೂಚನೆ ನಮ್ಮ ಒಂದು ಟೆಲಿಗ್ರಾಮ್ ದಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಬಹುದು ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಬಿಟ್ಟುಬಿಡಿ ಯಾವುದೇ ತೊಂದರೆ ಇಲ್ಲ